ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪಂದ್ಯದಲ್ಲಿ ಒಂದು ವಿಶ್ವ ದಾಖಲೆ ಆಗಿದೆ. ಒಬ್ಬನೇ ಒಬ್ಬ ಆಟಗಾರ ಒಂದು ಸೂಪರ್ ಟ್ಯಾಕಲ್ ನಾವು ಮಾಡಿದರೆ ಯಾರು ಇಲ್ಲದೆ ಇರೋ ಟೈಮಲ್ಲಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಪಟ್ನಾ ಪೈರೇಟ್ಸ್ ತಂಡದ ಸಚಿನ್ ತನ್ವರ್ ಅನ್ನೋ ಆಟಗಾರ ಡಿಫೆಂಡರ್ಗೆ ತಗಲಾಕೊಂಡಿದ್ದಾರೆ. ನೋಡ್ಬೋದು ಯಾವ ರೀತಿ ಇತ್ತು ಈ ಒಂದು ಸೂಪರ್ ಟ್ಯಾಕಲ್ ಅಂತ. ರಿಂಕುಯಿಂದ ಬಂದಿರುವ ಸೂಪರ್ ಟ್ಯಾಕಲ್, ಯು ಮುಂಬಾ ತಂಡ ಹೆಚ್ಚು ಬಲಿಷ್ಠವಾಗಿದೆ ಅಂತ ತೋರಿಸ್ಕೊಡ್ತಿದೆ. ಇದು ಪ್ರೋ ಕಬಡ್ಡಿ ಇತಿಹಾಸ ದಲ್ಲೇನೆ ಯಾರು ಕೂಡ ಸೂಪರ್ ಟ್ಯಾಕಲ್ ಮಾಡಲಿಲ್ಲ. ಈ ತರ ಸೂಪರ್ ಟ್ಯಾಕಲ್ ನೋಡಬಹುದು. ಆಂಕಲ್ ನ ಯಾವ ರೀತಿ ಲಾಕ್ ಮಾಡಿದರೆ ಅಂತ, ಕ್ರಾಸ್ ಲಾಕ್ ಮಾಡಿದರೆ ಅಲ್ಲಿಗೆ ಸಚಿನ್ ತನ್ವರ್ ಅವರು ಲಾಕ್ ಆದಂಗೆ ನೋಡಬಹುದು. 99 ನಂಬರ್ ಪಟ್ನಾ ಪೈರೇಟ್ಸ್ ತಂಡ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಎರಡನೇ ಪೊಸಿಷನ್ ಇದೆ. ಅವರ ತಂಡದ ಮೇನ್ ರೈಡರ್ ಆದ ಸಚಿನ್ ತನ್ವರ್ ಅವ್ರನ್ನ ಈ ಥರ ಒಂದು ಟ್ಯಾಕಲ್ ಮಾಡಿರೋದು ಇತಿಹಾಸ ಸೃಷ್ಟಿ ಮಾಡಿದೆ ಗಾಯ್ಸ್. ನಿಜವಾಗ್ಲೂ ನಾನು ಈ ಥರ ಎಲ್ಲೂ ಕೂಡ ನೋಡಿಲ್ಲ. ಲೋಕಲ್ ಪಂದ್ಯದಲ್ಲಿ ನಾನು ನೋಡಿರ್ಬೋದು ಅಷ್ಟೇ, ಅದು ವಿಡಿಯೋ ಮುಖಾಂತರ. ಆದರೆ ಲೈವಲ್ಲಿ ಇವತ್ತಾನೆ ನೋಡ್ತಾ ಇರೋದು. ಇನ್ನೂ ಕೂಡ ಪಂದ್ಯ ಮುಕ್ತಾಯವಾಗಿಲ್ಲ. ಆದರೆ ಈ ಒಂದು ಮೂ ಇತ್ತಲ್ಲ ಗಾಯ್ಸ್, ನಿಜವಾಗ್ಲೂ ಪ್ರೋ ಕಬಡ್ಡಿ ಎಲ್ಲ ಸೀಸನಲ್ಲೂ ತಗೊಳ್ಳಿ, ಈ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾರೆ ನೋಡಿ. ಇವತ್ತಿನ ಪಂದ್ಯ ಪಟ್ನಾ ಪೈರೇಟ್ಸ್ ಗೆಲ್ಲುವ ಸಿಚುವೇಶನಲ್ಲಿ ಇದೆ, ಆದರೆ ಈ ಒಂದು ಸೂಪರ್ ಟ್ಯಾಕಲ್ ಮನ ಗೆದ್ದಿದೆ. ಎಂಥ ಸಖತ್ ಸೆಕ್ಸಿ ಸೂಪರ್ ಟ್ಯಾಕಲ್ ಗುರು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ಗಂಟೆ ಸ್ಟೇ ಟ್ಯೂನ್. ಬೈ ಬೈ.